ಹಗರಣ ಯಾರೇ ಮಾಡಿದ್ರು ಹಗರಣ, ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಸೆಪರೇಟ್ ಸೆಪರೇಟ್ ಹಗರಣ ಏನಿಲ್ಲ ಸರ್, ಎಷ್ಟಿದ್ರು ವಿಷಾನೇ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಭ್ರಷ್ಟಾಚಾರದ ಕೂಟ ಆಗಿ ಮಾರ್ಪಾಡಾಗಿದೆ. ನನ್ನ ತಾಲೂಕಲ್ಲೂ ಎಲ್ಲ ಮಹಿಳೆಯರಿಗೂ 2000 ಕೊಡ್ಲಿ ಬೇಡ ಅಂತ ಹೇಳ್ತಾ ಇದೀವ. ರೈತರು ಯಾರು ದುಡ್ಡು ಕೇಳಲ್ಲ ಸ್ವಾಮಿ, ನೀವು ನೀರು ಕೊಡ್ರಿ. ಅವ್ರು ತಪ್ಪಿಲ್ಲ ಅಂದ್ರೆ ಭಯ ಏನು? ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ದಲಿತ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾರ್ಪಾಡಾಗಿದೆ. ಎಸ್ ವೀಕ್ಷಕರೇ, 5ನೇ ದಿನದ ಬಿಜೆಪಿ ಹಾಗೂ ಜೆ ಡಿ ಎಸ್ ಜಂಟಿ ಪಾದಯಾತ್ರೆ ಮೈಸೂರು ಚಲೋ ಈಗಾಗಲೇ ಸಾಕಷ್ಟು ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪಾದಯಾತ್ರೆ ಸಾಗಿ ಹೋಗ್ತಾ ಇದ್ರೆ ಜನರ ಜೋಶ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೆಯೇ ಬಿಜೆಪಿ ಕಾರ್ಯಕರ್ತರು ಹಾಗೆಯೇ ಜೆ ಡಿ ಎಸ್ ಕಾರ್ಯಕರ್ತರ ಏನೋ ಜೋಶ್ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಜೊತೆ ಈಗಾಗಲೇ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಧೀರಜ್ ಮುನಿರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ಸಾಕಷ್ಟು ಜೋಶಲ್ಲಿ ಕಂಡು ಬರ್ತಾ ಇದ್ದೀರಾ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಆಗಿದ್ದಾರೆ. ಈ ಒಂದು ಬಿಸಿಲಿನ ನಡುವೆ ಕೂಡ ಇಷ್ಟೊಂದು ಶ್ರಮ ವಹಿಸಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ಕೊಡಕ್ಕೆ ಬಯಸ್ತೀರಾ ಈ ಒಂದು ಪಾದಯಾತ್ರೆ ಮೂಲಕ? ಸರ್, ಇವತ್ತೇನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಆಲ್ರೆಡಿ 15-16 ತಿಂಗಳ ಕಾಲಿಟ್ಟಿದೆ. ಭ್ರಷ್ಟಾಚಾರದ ಕೂಟ ಆಗಿ ಮಾರ್ಪಾಡಾಗಿದೆ. ಮುಖ್ಯಮಂತ್ರಿಗಳು ಸೇರಿ ಎಲ್ಲ ಮಂತ್ರಿಗಳು ಅವರ ಭ್ರಷ್ಟಾಚಾರವನ್ನು ಬಹಿರಂಗವಾಗಿ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತೇನು ನೀವು ನೋಡ್ತಾ ಇದ್ದೀರಾ, ಒಂದು ಎಕ್ಸಾಂಪಲ್ಲು ಮೂಡಾ ಹಗರಣ ಆಗ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗ್ಬೋದು, ಇದೆಲ್ಲ ಎಕ್ಸಾಂಪಲ್ಲು. ಸೇಮ್ ನೀವು ಡೆವಲಪ್ಮೆಂಟ್ ಕೇಳಿ, ಯಾವ ನೀರಾವರಿ ಯೋಜನೆ ರೈತರು ಕೊಟ್ಟಿದ್ದಾರೆ ಕೇಳಿ, ಹೇಳೇ ಕೇಳಿ ಅವ್ರನ್ನೇ. ಈಗ ಗ್ಯಾರಂಟಿ ಕೊಟ್ಟಿದ್ದಾರೆ, ಸಂತೋಷ ಕೊಡಲಿ. ನನ್ನ ತಾಲೂಕಲ್ಲೂ ಎಲ್ಲ ಮಹಿಳೆಯರಿಗೂ 2000 ಕೊಡಲಿ ಬೇಡ ಅಂತ ಹೇಳ್ತಾ ಇದೀವ. ಸ್ಕಾಲರ್ಶಿಪ್ಪು ವಿದ್ಯಾರ್ಥಿಗಳು ಜನರಲ್ ಆಗ್ಬೋದು, ಒ ಬಿ ಸಿ ಆಗ್ಬೋದು, ಎಸ್ ಸಿ ಆಗ್ಬೋದು, ಎಸ್ ಟಿ ಆಗ್ಬೋದು, ವಿದೇಶಕ್ಕೆ ಹೋಗೋಕೆ 20 ಲಕ್ಷ ಏನೋ ಸಹಾಯಧನ, ಜೀರೋ ಇಂಟ್ರೆಸ್ಟು ಸಾಲ ಇತ್ತು, ಕ್ಯಾನ್ಸಲ್ ಮಾಡಿದ್ದಾರೆ. ರೈತ ವಿದ್ಯಾನಿಧಿ ಕ್ಯಾನ್ಸಲ್ ಮಾಡಿದ್ದಾರೆ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿಗೆ ಉದ್ಯೋಗಕ್ಕೂ ಇವರೇನು ಒತ್ತು ಕೊಡ್ತಿಲ್ಲ, ವಿದ್ಯಾಭ್ಯಾಸಕ್ಕೂ ಒತ್ತು ಕೊಡ್ತಿಲ್ಲ. ಒಂದು ಹೊಸ ಕಾಲೇಜು ಯಾವುದಾದ್ರೂ ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಯಾವುದೂ ಇಲ್ಲ. ಇಷ್ಟೆಲ್ಲ ನೋಡಿದ್ರೆ ರೈತರಿಗೆ ನಾನು ಹೇಳಿದೆ, ರೈತರಿಗೆ ಇವ್ರು ಏನು ಮಾಡೋದು ಬೇಡ, ನೀರಾವರಿ ಒದಗಿಸ್ಲಿ. ಏನು ನೀರಾವರಿ ಒದಗಿಸೋರೆ? ರೈತರು ಯಾರು ದುಡ್ಡು ಕೇಳಲ್ಲ ಸ್ವಾಮಿ, ನೀವು ನೀರು ಕೊಡ್ರಿ. ಭೂಮಿ ತಾಯಿನ ನಂಬಿರೋಂಥವ್ರು ಅವ್ರಿಗೆ ಯಾವತ್ತೂ ಮೋಸ ಆಗಲ್ಲ, ಅವ್ರ ಫಸಲು ತೆಗಿತಾರೆ. ಕಿಸಾನ್ ಸಮ್ಮಾನ್ ಯೋಜನೆಗೆ 4000 ಕೊಡ್ತಿದ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅದನ್ನು ಕ್ಯಾನ್ಸಲ್ ಮಾಡೋರೆ. ಇವತ್ತು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಐತಿಹಾಸಿಕವಾದಂಥ ಪಾದಯಾತ್ರೆಯನ್ನು ತಗೊಳ್ತಾ ಇದ್ದೀವಿ. ಈ ಪಾದಯಾತ್ರೆಯಲ್ಲಿ ಎಲ್ಲ ತಾಲೂಕುಗಳಿಂದ ಪ್ರತಿದಿನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ತಂಡಗಳು ಪಾಲ್ಗೊಳ್ತಾ ಇದ್ದಾರೆ. ಪ್ರತಿದಿನ ಈ ಪಾದಯಾತ್ರೆಯ ಗಾತ್ರ ಮತ್ತು ಜನರ ಭಾಗವಹಿಕೆ ಸಹಭಾಗ್ಯತ್ವ ಪ್ರತಿದಿನ ಇನ್ಕ್ರೀಸ್ ಆಗ್ತಾ ಇದೆ. ಈ ತಾವು ನೋಡ್ತಾ ಇದ್ದೀರಾ ಮಾಧ್ಯಮದವರು, ಜನ ಪ್ರತಿದಿನ ಜಾಸ್ತಿ ಆಗ್ತಾ ಇದ್ದಾರೆ ಬಿಟ್ಟರೆ ಯಾವತ್ತು ಜನ ಕಮ್ಮಿ ಆಗ್ತಿಲ್ಲ. ನೆನ್ನೆ 25-30 ಸಾವಿರ ಜನ, ಇವತ್ತು 40,000 ಹೆಚ್ಚು ಜನ ಊಟ ಮಾಡೋಂಥ ಪರಿಸ್ಥಿತಿಯಲ್ಲಿ, ಎಲ್ಲರೂ ಬಂದು ಭಾಗವಹಿಸುವಂಥ ಪರಿಸ್ಥಿತಿಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ. ಮುಖ್ಯಮಂತ್ರಿಗಳು ನಿಷ್ಕಲಂಕಿಷಿತ, ನಾನು ಯಾವತ್ತು ನನಗೊಂದು ಕಳಂಕ ಇಲ್ಲ ಅಂತ ಇದ್ದಾರೆ. ಸಂತೋಷ, ರಾಜೀನಾಮೆಯನ್ನು ಕೊಟ್ಟು ನಿಷ್ಕಲಂಕಿಷವಾಗಿ ಮತ್ತೆ ಬರಲಿ, ಅಲ್ಲಿವರೆಗೂ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಟ್ಟು ಬಡವರಿಗೆ ಆ ಸೈಟ್ಗಳೇನು ದಕ್ಕಬೇಕು ಅದನ್ನು ದಕ್ಕೋ ರೀತಿಯಲ್ಲಿ ಮಾಡಲಿ. ಖಂಡಿತವಾಗ್ಲೂ ಅವ್ರದ್ದೇನು ತಪ್ಪಿಲ್ಲ ಅಂದರೆ ಭಯ ಏನಕ್ಕೆ, ಉಳುಕೇನಕ್ಕೆ ಸಿ ಬಿ ಐಗೆ ಹೋಗಲಿ ಇನ್ನೊಂದಕ್ಕೆ ಹೋಗಲಿ, ಅವ್ರು ತಪ್ಪಿಲ್ಲ ಅಂದರೆ ಭಯ ಏನು? ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ತನಿಖೆಯಲ್ಲಿ ಅವ್ರು ಏನಾದರೂ ನಿರ್ದೋಷಿ ಅಂತ ಪ್ರೂವ್ ಆದರೆ ಆಮೇಲೆ ಮತ್ತೆ ಮುಖ್ಯಮಂತ್ರಿ ಅಲ್ಲಿವರೆಗೂ ರಾಜೀನಾಮೆ ಕೊಡಲೇಬೇಕು. ಮತ್ತು ಏನು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ, ದಲಿತ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ಏನು ಮಾರ್ಪಾಡಾಗಿದೆ. ಮುಖ್ಯಮಂತ್ರಿಗಳು ಹಿಂದುಳಿದವರು ಅಂತ ಹೇಳಿ ಏನು ಬಂದು ದಲಿತರಿಗೆ, ಹಿಂದುಳಿದವ್ರಿಗೆ, ಶೋಷಿತ ವರ್ಗಗಳಿಗೆ ಇಡಬೇಕಾಗಿರುವಂಥ ಮೀಸಲಿಟ್ಟಿರುವಂಥ ದುಡ್ಡನ್ನು, ದುರ್ಬಳಕೆಯನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ಸರಿ ಮಾಡ್ಕೊಳ್ಳೋವರೆಗೂ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಖಂಡಿತವಾಗ್ಲೂ ನಾವು ಮೈಸೂರು ಸೇರುವಷ್ಟರಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ. ಸರ್, ಈಗ ಈ ಒಂದು ಮೂಡಾ ಹಗರಣದಲ್ಲಿ ನನ್ನ ಪಾತ್ರವೇನಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು, ಹಾಗೆಯೇ ಮೈಸೂರು ಜನಾಂದೋಲನ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ಮೈಸೂರು ಸಮಾವೇಶದಲ್ಲಿ ನಾನು ಬಿಜೆಪಿ ಹಗರಣಗಳನ್ನು ಬಿಚ್ಚಿಡ್ತೇನೆ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ಸರ್? ಹಗರಣ ಯಾರೇ ಮಾಡಿದ್ರು ಹಗರಣ, ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಸೆಪ್ರೇಟ್ ಸೆಪ್ರೇಟ್ ಹಗರಣ ಏನಿಲ್ಲ, ಶಿಕ್ಷೆ ಯಾರಿಗಾದರೂ ಶಿಕ್ಷೆನೇ ಮಾಡಿದರೆ ಬಿಚ್ಚಿಡಲಿ. ಈ ಹುಲಿ ಬಂತು, ಹುಲಿ ಬಂತು, ಹುಲಿ ಬಂತು ಅಂತ ಹೇಳೋದೇ ಆಗೋಯ್ತು ಇವ್ರದ್ದು. ದಾಖಲೆಗಳಿದ್ರೆ ಜನರ ಮುಂದೆ ಇಡಲಿ, ಗೌರ್ಮೆಂಟ್ ಮುಂದೆ ಅವ್ರದ್ದಿದೆ, ತನಿಖಾ ಸಂಸ್ಥೆ ರಚನೆ ಮಾಡಲಿ, ತನಿಖೆ ಮಾಡಲಿ, ಯಾರು ಬೇಡ ಅಂದಿದ್ದಾರೆ?
ನಾವು ಯಾರು ಬೇಡ ಅಂದಿಲ್ಲ ಸರ್, ದಯವಿಟ್ಟು ತನಿಖೆ ಮಾಡಲಿ. ಯಾರು ತಪ್ಪಿತಸ್ಥರಿರ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕಾನೂನು ರೀತಿಯಲ್ಲಿ. ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು ಏನು ನಡೆಯುತ್ತೆ ಅದ್ರ ಬದ್ಧವಾಗಿ ನಾನು ಒಬ್ಬ ಶಾಸಕ ಆದೆ ಅಂತ ಸ್ಪೆಷಲಾಗಿ ನಾನು ಏನೂ ಇಲ್ಲ. ಈ ದೇಶದ ಕಾನೂನು ಏನಿದೆ ಅದನ್ನು ಪಾಲನೆ ಮಾಡೋದು ನನ್ನ ಜವಾಬ್ದಾರಿನೂ ಇರುತ್ತೆ. ಅದನ್ನು ದಯವಿಟ್ಟು ಸಿದ್ದರಾಮಯ್ಯ ಅವ್ರು ಮಾಡಲಿ. ಯಾರೇ ತಪ್ಪಿತಸ್ಥರಿದ್ರು ಆಗಲಿ, ಈ ಒಂದು ನರೇಟಿವ್ ಅವ್ರೇನು ಹೇಳ್ತಾ ಇದ್ರಲ್ಲ, ನೀವು ಮಾಡಿದ್ರಿ ನಾವು ಮಾಡಿದ್ದೀವಿ, ನೀವು ಮಾಡಿದ್ರಿ 187 crore ಎಲ್ಲ 89 crore ಸರ್, ಎಷ್ಟಿದ್ರು ವಿಷ ವಿಷನೇ, ಒಂದು ಡ್ರಾಪ್ ಇದ್ರೂ ವಿಷನೇ, ಬಾಟಲ್ ತುಂಬ ಇದ್ರೂ ವಿಷನೇ. ಹಾಗಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಹಕಾರ ನೀಡಲಿ. ಕೇವಲ ಇದೊಂದೇ ಹಗರಣ ಅಲ್ಲ, ವಾಲ್ಮೀಕಿ ಹಗರಣದಲ್ಲೂ ಅವ್ರ ಪಾತ್ರ CBI ತನಿಖೆಯಲ್ಲಿ ಆಚೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಅಷ್ಟು ದೊಡ್ಡ ಮೊತ್ತ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿ ಅತೀಕ್ ಅವರು, ಫೈನಾನ್ಸ್ ಸೆಕ್ರೆಟರಿನೂ ಅವರೇ, ಅವ್ರ ಗಮನಕ್ಕಿಲ್ಲದೆ ಇಷ್ಟು ದೊಡ್ಡ ಮೊತ್ತ ಟ್ರಾನ್ಸ್ಫರ್ ಆಗೋಕ್ಕಾಗಲ್ಲ, ಅಲ್ಲೂ ಬರುತ್ತೆ ತನಿಖೆಯಲ್ಲಿ. ಇವತ್ತೇನು ಮೂಡ ಹಗರಣ, ಅವ್ರೇನು ಪಾತ್ರ ಇಲ್ಲ ಅಂತ ತಾವು ಹೇಳಿದ್ರಿ. 100 to 100 ಅವ್ರು ಪ್ರತಿ ಸತಿ ಅಧಿಕಾರದಲ್ಲಿದ್ದಾಗಲೂ ಅಧಿಕಾರ ದುರುಪಯೋಗ ಆಗಿದೆ. ಅವ್ರು ಡಿನೋಟಿಫೈ ಮಾಡಿದಾಗಲೂ ಅವರು ಉಪಮುಖ್ಯಮಂತ್ರಿಗಳು, ಮೊದಲನೇ ಬಾರಿಗೆ ಕೈ ಬಿಟ್ಟಾಗಲೂ ಅವರು ಆವತ್ತಿನ ಮೈಸೂರು ಜಿಲ್ಲಾ ಉಸ್ತುವಾರಿಗಳು. 1984 2024 40 years ಏನೆಲ್ಲ ಲ್ಯಾಂಡ್ದು ಬದಲಾವಣೆಗಳಾಗಿದೆ, ಆ ಪ್ರತಿ ಬಾರಿನೂ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಾರೆ, ಅವರ ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರೆ. ಹಿಂದಿನ ಬಾರಿ ತಮ್ಮ ಸರ್ಕಾರ ಏನು ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ಏನು 40% ಹಾಗೆಯೇ PSM ಅನ್ನುವಂತಹ ಒಂದಷ್ಟು ಜಾಹೀರಾತುಗಳು ಓಡಾಡಿದ್ವು, ಒಂದಷ್ಟು ಏನು ಅವರು ಹೇಗೆ ಬೇಕು ಹಾಗೆ ಆ ಥರದ ಒಂದು ಅವ್ರಿಗೆ ಒಂದು ಬೇಕಾಗುವ ರೀತಿಯಲ್ಲಿ ಅವರು ಪ್ರಚಾರವನ್ನು ಮಾಡಿದರು. ಅದು ಎಷ್ಟರ ಮಟ್ಟಿಗೆ ಏನು ಅಂತ ಅನ್ನೋದು ಕಾಂಗ್ರೆಸ್ ಏನು ನಾಯಕರುಗಳಿಗೆ ತಿಳಿದಿರುವಂಥದ್ದು. ಸೊ ಆದರೂ ಕೂಡ ಈಗ ತಾವು ಈ ಕಾಂಗ್ರೆಸ್ ಸರ್ಕಾರವನ್ನು 8% ಅಂತ ಹೇಳ್ತೀರಾ? ಮತ್ತು ಈ ಕಳೆದ ಬಾರಿ ಅವರು ಉಪಯೋಗಿಸ್ಕೊಂಡಂಥ ರೀತಿ ಏನು ರಾಜ್ಯ ಸರ್ಕಾರವನ್ನು ಏನು ಪತ್ತೆ ಅಂದರೆ ಬದಲಾವಣೆ ಮಾಡುವಂಥದ್ದು, ಅಂದರೆ BJP ಇದ್ದಂಥದ್ದು ಈಗ ಕಾಂಗ್ರೆಸ್ ಆಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ ಈ ಪಾದಯಾತ್ರೆ? ವರ್ಕೌಟ್ ಗಿರ್ಕೌಟ್ ಅಲ್ಲ ಸರ್, BJP ಇರೋದು ಜನಪರವಾಗಿ. ಓಕೆ, ಸಾರ್ವಜನಿಕರ ದುಡ್ಡನ್ನು ಏನು ಕಾಂಗ್ರೆಸ್ ಲೂಟಿ ಹೊಡಿತಾ ಇದೆ ಅದ್ರ ವಿರುದ್ಧವಾಗಿ ನಮ್ಮ ಪಾದಯಾತ್ರೆ, ಯಾವುದೋ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಅಲ್ಲ, ಜನಪರವಾದಂಥ ಹೋರಾಟ ನಾವು ನಡೆಸ್ತಾ ಇರೋವಂಥದ್ದು. ಯಾವುದೇ ಕಾರಣಕ್ಕೂ ನಾವೇನೋ ನೆಗೆಟಿವ್ ಸೆಟ್ಟಿಂಗ್, ಅವ್ರೇನು ಮಾಡಿದ್ರು ಹೇಳಿದ್ನಲ್ಲ, ಒಂದೇ ಸುಳ್ಳನ್ನ 100 times ಹೇಳಿ ಅವ್ರು ಸಕ್ಸಸ್ ಆದರು. ನಾವು ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಾ ಇದ್ದೀವಿ. ಜನರು ಇವ್ರು ಮಾಡಿರೋ ತಪ್ಪನ್ನ ಎತ್ತಿ ಹಿಡಿತಾ ಇದ್ದೀವಿ. ಅವರು ಕೂಡ ಅದನ್ನೇ ಹೇಳ್ತಾ ಇದಾರಲ್ಲ ಸರ್, ತಾವು ಏನು ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಪುರಾವೆಗಳಿಲ್ಲ ಅನ್ನುವಂಥದ್ದು. ಸೊ ಎಷ್ಟು ಮಟ್ಟಿಗೆ ಪ್ರೂವ್ ಆಗುತ್ತೆ ಅನ್ನೋದು ಇದು. ಮತ್ತೆ ಗವರ್ನರ್ ಯಾಕೆ ಕೊಡ್ತಾರೆ ಸರ್? ಗವರ್ನರು ಹಾಗೇನೆ ಏನು ರಾಜ್ಯಪಾಲರು ಹಾಗೆ ರಾಜಭವನವನ್ನು ಕೂಡ ತಾವು ಏನು ಮಿಸ್ಯೂಸ್ ಮಾಡ್ಕೋತಿದ್ದೀರಾ ಅನ್ನುವಂಥದ್ದು ಅವ್ರು ಹೇಳುವಂಥದ್ದು. ಯಡಿಯೂರಪ್ಪಜಿ ಅವ್ರಿಗೆ ನೋಟಿಸ್ ಕೊಟ್ಟಾಗ ಪಾಪ ಮಿಸ್ಯೂಸ್ ಅಲ್ವಾ ಸರ್? ಇವತ್ತು ಮಾತ್ರ ಮಿಸ್ಯೂಸು. ಯಡಿಯೂರಪ್ಪಜಿ ಅವ್ರು ಏನೂ ಮಾಡದೆ ನಿರ್ದೋಷಿಯಾಗಿ ಆಚೆ ಬಂದರು, ಅವತ್ತು ಇವ್ರು ನೋಟಿಸ್ ಕೊಟ್ಟಾಗ ಮಿಸ್ಯೂಸ್ ಅಲ್ಲ. ಇವ್ರು ಹೇಳ್ತಾ ಇದೀವಲ್ಲ, 1984 to 2024 ಪ್ರತಿ ಹಂತದಲ್ಲೂ ಇವರ ಅಧಿಕಾರ ದುರುಪಯೋಗ ಸ್ಪಷ್ಟವಾಗಿದೆ. ಅದನ್ನ ತನಿಖಾ ಸಂಸ್ಥೆಗಳು ತೀರ್ಮಾನ ಮಾಡ್ತಾರೆ. ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಮೇಲೆ ಅದೇನಾಗುತ್ತೆ ಖಂಡಿತವಾಗ್ಲೂ ಇವ್ರು ದೋಷಿನ ನಿರ್ದೋಷಿನ ಅಂತ ಅವಾಗ ಅವ್ರು ಹೇಳ್ತಾರೆ. ನಾವೇನಕ್ಕೆ ಸರ್ ಫೈನಲಿ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಸಾಕಷ್ಟು ಏನು ನಿರೀಕ್ಷಿತ ಮಟ್ಟದಲ್ಲಿ ಏನು ಜನಸಾಗರ ಸೇರ್ತಾ ಇರುವಂಥದ್ದು. ಸೊ ಸಕ್ಸಸ್ಫುಲ್ ಒಂದು ಇದು ಪಾದಯಾತ್ರೆ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ತಾವೇನು ಪಾದಯಾತ್ರೆ ಮಾಡ್ತಾಯಿದ್ದೀರಾ ಅದಕ್ಕೆ ಏನು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀರಾ, ನಿರ್ದಿಷ್ಟವಾದಂಥ ಗುರಿ? ಸೊ ಅದರ ಅಂದರೆ ಏನು ಗುರಿ ಇಟ್ಕೊಂಡು ಮಾಡ್ತಿದ್ದೀರಾ, ಆ ಒಂದು ಗುರಿ ತಲುಪುತ್ತೆ, ತಮ್ಮ ನಿರೀಕ್ಷೆ ಏನಿದೆ ಅದು ಸಫಲ ಆಗುತ್ತೆ ಅಂತ ಅನಿಸ್ತು ತಮಗೆ? ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಕಾಂಗ್ರೆಸ್ನ ದುರಾಡಳಿತ ನಿಲ್ಲಬೇಕು, ಜನಪರವಾದಂಥ ಸರ್ಕಾರ, ಜನತೆಗೆ ಅನುಕೂಲ ಮಾಡೋಂಥ ಸರ್ಕಾರಗಳು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರಬೇಕು. ಜನರ ದುಡ್ಡನ್ನು ಲೂಟಿ ಹೊಡೆಯುವಂಥದ್ದು, ಸಾರ್ವಜನಿಕರ ಆಸ್ತಿಯನ್ನು ಲೂಟಿ ಹೊಡೆಯುವಂಥ ಸರ್ಕಾರ ತೊಲಗಬೇಕು ಅಂತ ನಾವೇನು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ದಲಿತರ ಪರವಾಗಿ, ರೈತರ ಪರವಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಾವು ಮೈಸೂರು ತಲುಪುವಷ್ಟರಲ್ಲಿ, ನಮ್ಮ ಸಮಾರೋಪದಷ್ಟರಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ. ರಾಜೀನಾಮೆ ಕೊಡ್ತಾರೆ? ಕೊಟ್ಟೆ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಧೀರಜ್ ಮುನಿರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೇಗೌಡ, ಕರ್ನಾಟಕ.